ನಾನಿನ್ನಾ ಬಿಡಲಾರೆ ನೂರ್ಮೂತಲ್ ಹೊಡೆದು ಬಿಡ್ತೋ ಇನ್ಶಿಯಲ್ ಪಕ್ಕ ಅವಾಗಲೇ ತರ ಇನ್ಶಿಯಲ್ ಹೊಡಿತು ನೆಕ್ ಟು ನೆಕ್ ಫೈಟು ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ನೀವು ಇಲ್ಲಿ ಎರಡು ಗಾಡಿ ಇರೋದು ನೋಡ್ಬಿಟ್ಟು ಫಸ್ಟ್ ನಿಮ್ಗೆ ಅರ್ಥ ಆಗಿರುತ್ತೆ ಈ ವಿಡಿಯೋ ಬಂದುಬಿಟ್ಟು ಕಂಪ್ಯಾರಿಸನ್ ಟೆಸ್ಟು. ಸೊ ಯಾವ್ದು ಗಾಡಿ ಏನು ಸ್ಪೆಕ್ಸ್ ಇದೆ ಏನು ಎತ್ತ ಮತ್ತು ಒಂದು ಡ್ರ್ಯಾಗ್ ಹೊಡೆಯೋಣ ಯಾವ್ದು ಗೆಲ್ಲುತ್ತೆ ಅಂತ ಚೆಕ್ ಮಾಡೋಣ. ಮತ್ತು ಈ ಗಾಡಿದು ಸಪ್ರೇಟ್ ಸ್ಪೆಸಿಫಿಕೇಶನ್ಸ್ ವೀಡಿಯೋ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಅದು ಹಾಕಿದ್ದೀನಿ. ನಾನು ವೀಡಿಯೋ ಹಿಂದಿನ ವೀಡಿಯೋ ನಾನು ಮಾಡಿದ್ದೀನಿ ಅದಲ್ಲಿ ನೋಡ್ಕೊಂಬಿಡಿ. ಪ್ಲಸ್ ಇವೆರಡು ಬಂದುಬಿಟ್ಟು ಪಲ್ಸರ್ ಸೀರೀಸೇ ಬಜಾಜ್ದೆ. ಬಟ್ ಇದು ಬಂದುಬಿಟ್ಟು 200 cc, ಇದು 250 cc. ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಇದು 199 cc, ಇದು ಬಂದುಬಿಟ್ಟು 249 cc. ಎರಡರದು ಪವರ್ ಸೇಮೇ, 24 bhp, ಇದು 24 bhp. ಬಟ್ ಟಾರ್ಕಲ್ಲಿ ಮಾತ್ರ ಡಿಫ್ರೆನ್ಸ್ ಇದೆ. ಇದು ಬಂದುಬಿಟ್ಟು 18.5 Nm ಟಾರ್ಕ್ 8000 rpm, ಇದು ಬಂದುಬಿಟ್ಟು 21.5 Nm ಟಾರ್ಕ್ 6500 rpm. ಸೊ ಯಾಕಂದರೆ ಇದು ಸ್ವಲ್ಪ 650 cc ಜಾಸ್ತಿ ಇದೆ ಅಲ್ಲ, ಸೊ ಟಾರ್ಕ್ ಜಾಸ್ತಿ, ಪವರ್ ಔಟ್ಪುಟ್ ಅಂತೂ ಸೇಮೇ. ಮತ್ತು ಇದು ಬಂದುಬಿಟ್ಟು ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಇದು ಬಂದು 14 liter, ಇದು ಬಂದುಬಿಟ್ಟು 12 liter. ಮತ್ತು ಇನ್ನೇನು ಡಿಫ್ರೆನ್ಸ್ ಇದೆ ಅಂದರೆ ಲುಕ್ಕಲ್ಲಿ ಎಂಟೈರ್ಲಿ ಫುಲ್ ಚೇಂಜ್ ಅಂದ್ಕೊಳ್ಳಿ, ನೀವು ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಪ್ಲಸ್ ಈ ರೆಡ್ ಕಲರ್ ಸೀರೀಸ್ ಅಂತ ಸಕ್ಕತ್ತಾಗಿದೆ. ಇದರಲ್ಲಿ ವೈಟ್ ಒಂಥರ ಹೆಂಗೆ ಯೂನಿಕ್ ಆಗಿದೆ, ಇದರಲ್ಲಿ ರೆಡ್ ಒಂಥರ ಯೂನಿಕು. ಮತ್ತು ಟೈರ್ಸು ಸೇಮೇ, ಹಿಂದೆ ಟೈರ್ ಮುಂದೆ ಟೈರ್ ಸೇಮ್. ಪ್ಲಸ್ ಇದರಲ್ಲಿ ಏನಂದರೆ ಇದು ಲಿಕ್ವಿಡ್ ಕೂಲ್ಡು, ಸಾರಿ ಇದು ಬಂದುಬಿಟ್ಟು ಲಿಕ್ವಿಡ್ ಕೂಲ್ಡು, ಇದು ಬಂದುಬಿಟ್ಟು ಆಯಿಲ್ ಕೂಲ್ಡು. ಇದಕ್ಕೆ 3 spark plug ಇದೆ, ಇದಕ್ಕೆ 2 spark plug. ಇದಕ್ಕೆ ಬಂದುಬಿಟ್ಟು ಬಲ್ಪಿರ್ ಇಂಡಿಕೇಟ್ರ್ ಕೊಟ್ಟವರೆ, ಇದು LED ಇಂಡಿಕೇಟ್ರ್ ಕೊಟ್ಟವರೆ. ಸೀಟು ಫುಲ್ ಚೇಂಜ್, ಇದು ಸ್ವಲ್ಪ ಹಾರ್ಡ್ ಸೀಟು, ಇದಂತೂ ಸಕ್ಕತ್ತಾಗಿದೆ. ಸಾಫ್ಟಲ್ಲಿ ಒಂಥರ ಪ್ರೀಮಿಯಮ್ ಲುಕ್ಕಲ್ಲಿದೆ ಸೀಟ್, ಅಂತೂ ಸಕ್ಕತ್ತಾಗಿದೆ. ಮತ್ತು ಟೈಲ್ ಲ್ಯಾಂಪ್ ಅಂತೂ ಫುಲ್ಲಿ ಚೇಂಜು, ಇದೊಂಥರ ಮೆಟಲ್ ಥರ ಅದು ನೋಡ್ರಿ, ಏಣಿ ಇದ್ದಂಗೆ ಅದೇ. ಇದೊಂಥರ ಡಿ ಶೇಪು, ಡಾಮಿನೇಟ್ ಇದೆಯಲ್ಲ ಅದೇ ಥರ, ಕ್ರಿಸ್ಟಲ್ ಕೆಳಗಡೆ ಎಲ್ಲ ಕ್ರಿಸ್ಟಲ್ ಥರ ಕೊಟ್ಟವ್ರೆ, ಇದು ಚೆನ್ನಾಗಿದೆ. ಮತ್ತು ಎಕ್ಸಾಸ್ಟ್ ಅಂತೂ ಇದು ನೋಡಿ, ಅದು ಅಂಡರ್ ಬೆಲ್ಲಿ ಎಕ್ಸಾಸ್ಟು ಕೆಳಗಡೆ. ಸೊ ನೀರಲ್ಲಿ ಗೀರಲ್ಲಿ ಹೋದ್ರೆ ನೀರು ಎಂಟ್ರಿ ಆಗೋ ಭಯ ಇರ್ತಿತ್ತು, ಬಟ್ ಈ ಗಾಡೀಲಿ ಆ ಥರ ಭಯ ಇಲ್ಲ ನೋಡಿ. RS ಕೊಟ್ಟವಂಗೆ ಆಚೆ ಕೊಟ್ಟವ್ರೆ, ಪ್ಲಸ್ ಡ್ಯುವಲ್ ಎಕ್ಸಾಸ್ಟ್ ಥರ ಅಲ್ಲಿ ಹೋಲ್ಸ್ ಎರಡು ಕೊಟ್ಟವ್ರೆ. ನಾಯ್ಸ್ ಕೇಳಿಸ್ಕೊಳ್ಳಿ, ನಾಯ್ಸ್ ಅಂತೂ ಪ್ಲಸ್ ಬೇಸು ಎರಡೂ ಸಖತ್ತಾಗಿದೆ. ಇದು ಆಯಿಲ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಫಿನ್ಸ್ ಕೊಟ್ಟವರೆ, ಇದು ಲಿಕ್ವಿಡ್ ಕೂಲ್ಡ್ ಆಗಿರೋದ್ರಿಂದ ಫಿನ್ಸ್ ಏನಿಲ್ಲ, ರೇಡಿಯೇಟ್ರಿಂದ ಫುಲ್ ಕೂಲ್ ಆಗೋದಿದು. ಇದು ಬಂದುಬಿಟ್ಟು 2017 BS4, ಇದು 2022 BS6. ಸೊ ಎರಡರದು ಕಂಪೇರ್ ಮಾಡೋಣ ಬನ್ನಿ, ಯಾವ ಥರ ಇರುತ್ತೆ ಅಂತ ಬನ್ನಿ, ಗಾಡಿಯಲ್ಲಿ ಸಿಗೋಣ. ಫಸ್ಟು ಸೇಫ್ಟಿ, ನೀವು ಯಾವುದೇ ಡ್ರ್ಯಾಗ್ ಮಾಡಿ ಇಲ್ಲ ಯಾವುದನ್ನು ಟಾಪ್ ಏನು ಚೆಕ್ ಮಾಡಿ, ಮಿನಿಮಮ್ ಹೆಲ್ಮೆಟ್ಟು ಪ್ಲಸ್ ಗ್ಲೌಸನ್ನು ಹಾಕ್ಕೊಂಡು ಅದು ಮರಿಬೇಡಿ. ಯಾವುದೋ ಒಂದು ಜೀನ್ಸ್ ಪ್ಯಾಂಟ್ ಮನೆಗೆ ಬಿದ್ದಿದ್ದು ಅದು ಹಾಕ್ಕೊಳ್ಳಿ, ಸೇಫ್ಟಿ ಫಸ್ಟ್ ಅಲ್ವಾ. ಬೇಕಾದ ಇಂಥದ್ದು 100 ಗಾಡಿ ನಾವು ಓಡಿಸ್ ನೋಡ್ಬೋದು. ಓಕೆ ಬನ್ನಿ ನೋಡೋಣ, ಕಂಪೇರಿಂಗ್ ಟೆಸ್ಟ್ ಸ್ಟಾರ್ಟ್ ಮಾಡೋಣ. ಓಕೆ ಹೋಗೋಣ. ಓ ಇನ್ಶಿಯಲ್ ಪವರು ಸಹಿ ಕನ್ಕೊಳ್ಳಿ, ಗೇರ್ ಸ್ವಲ್ಪ ಇದಾಗೋಯ್ತು, ಹೊಡೆದ್ಬಿಡ್ತಾನೆ ಇವಾಗ. ಓ ಒಳ್ಳೆ NS. ಓ ಲಿಮಿಟ್ರು, ಸ್ವಲ್ಪ ಟ್ರಾಫಿಕ್ ಬಂತು, ನನಗೂ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಇನ್ನೊಂದು ಟ್ರಯಲ್ ಹೊಡೆಯೋಣ ಬನ್ನಿ, ಯಾವ್ದು ಗೆಲ್ತದ ನೋಡೋಣ. ಓ ಇನ್ಶಿಯಲ್ ಪಕ್ಕ ಅವಾಗಲೇ ತರ ಇನ್ಶಿಯಲ್ ಹೊಡಿತು. ನೆಕ್ ಟು ನೆಕ್ ಫೈಟು, ಹಾ
140 ಬಂತಾ ನೋಡಿ ಓಕೆ 140 ಅಲ್ಲಿ ಜೊತೆಗೆ ಹೊಡ್ಕೊಂಡು ಬಂದಿದ್ದೀವಿ ನೆಕ್ ಟು ನೆಕ್ ಫೈಟ್ ಇತ್ತು ಸೊ ಇಲ್ಲಿ ಹೊಡೆಯೋಣ ಬರ ಸೊ ಈಗ ಫಸ್ಟು ಟ್ರಯಲ್ ಚೆಕ್ ಮಾಡಿದಾಗ ಅದು ಗೆಲ್ತು ಸೆಕೆಂಡಲ್ಲಿ ನೆಕ್ ಟು ನೆಕ್ ಫೈಟು ಸೊ ಅದಕ್ಕೆ ಯಾವುದು ಇನ್ನೂ ಕ್ಲಾರಿಟಿ ಅಲ್ಲಿ ಗೆದ್ದಿಲ್ಲ ಸೊ ಅದಕ್ಕೋಸ್ಕರ ಈಗ ರೈಡರ್ಸ್ ಎಕ್ಸ್ಚೇಂಜ್ ಮಾಡೋಣ ಬನ್ನಿ ಯಾವ್ದು ಗೆಲ್ತದ ನೋಡೋಣ ಇವ್ ನನಗಿಂತ ಹತ್ತ ಹತ್ರ ಒಂದು 5-8 ಕೆಜಿ ಕಮ್ಮಿ ಅವನೇ ಸೊ ಆದರೂ ನೋಡೋಣ ಯಾರು ಗೆಲ್ತೀವೋ ಬರ ಬಿಡೋಣ ನನಗನ್ಸ್ದಂಗೆ ನಾನೇ ಯಾವ್ದು ಓಡಿಸ್ನ ಅದೇ ಗೆಲ್ತದೆ ಮೂರು ಹೊಡಿತೀನಿ ಅಲ್ಲ ಹೊಡಿತದೆ ಟಾಪ್ ಅಲ್ಲಿ ನಾ ಹೊಡೆಯನ್ ಬನ್ನಿ ಇದನ್ನ ಓಹೋ 110 114 115 120 ನೋಡಿ 130 ಹೊಡೆದ್ಬಿಡ್ತಾರೆ ಬಾಯ್ ಬಾಯ್ 130 ಹೊಡೆದ್ಬಿಡ್ತಾರೆ ಆರಾಮಾಗಿ ಗೆದ್ಬಿಡ್ತು ಬನ್ನಿ ಯೂಟ್ ಅಂತ ಅವನ ಹೆಂಗೆ ಗೆದ್ದಿದ್ದ ಸೊ ಎರಡು ನೆಕ್ ಟು ನೆಕ್ ಫೈಟ್ ಕೊಡ್ತಿದ್ದಾವೆ ಬಟ್ ನನ್ನ ಪ್ರಕಾರ ಇವೆರಡು ಕಂಪೇರ್ ಮಾಡಿದ್ರೆ ಎನ್ ಎಸ್ ಗೆಲ್ಲೋದು ಟಾರ್ಕು ಅದೇ ಜಾಸ್ತಿ ಇದೆ ಪವರು ಈಕ್ವಲ್ ಇದೆ ಬಟ್ ಅದ್ಯಾಕೆ ಗೆಲ್ತಾ ಇಲ್ಲ ನಿಮ್ಗೆ ಏನೋ ಗೊತ್ತಿದ್ರೆ ಮೆಸೇಜ್ ಹಾಕಿ ನೋಡಿ ಯಾಕೆ ಗೆಲ್ತಾ ಇಲ್ಲ ಅಂತ ಇನ್ನೊಂದು ಲಾಸ್ಟು ಯಾಕಂದರೆ ಅದರಲ್ಲಿ 2 ಸರಿ ಚೆಕ್ ಮಾಡಿದ್ವಲ್ಲ ಇದರಲ್ಲಿ ಒಂದು ಸರಿ ಆಗಿದೆ ಇನ್ನೊಂದು ಸರಿ ಚೆಕ್ ಮಾಡಿಬಿಡೋಣ ಸೊ ಇದೊಂದು ಸರಿ ಫೈನಲಾಗಿ ಚೆಕ್ ಮಾಡಿಬಿಡೋಣ ಯಾವುದು ಹೊಡಿತದೆ ಇನ್ಶಿಯಲ್ಲು ಮತ್ತು ಟಾಪು ಅಂತ ನನಗೆ ಯಾಕೋ ಇನ್ಶಿಯಲ್ ಅದು ಹೊಡೆದಿದೆ ಟಾಪ್ ಹೊಡಿತದೆ ಅನ್ನಿಸ್ತದೆ ಲೈಟಾಗಿ ಟ್ರಾಫಿಕ್ ಅದೇ ಟ್ರಾಫಿಕ್ ಸ್ವಲ್ಪ ಕ್ಲಿಯರ್ ಆಗಿಬಿಡಲಿ ಇನ್ಶಿಯಲ್ ಅದೇ ಹೊಡಿತು ಟಾಪ್ ನಾ ಹೊಡೆ ಬನ್ನಿ ನಾನಿನ್ನ ಬಿಡಲಾರೆ 130 ಹೊಡೆದು ಬಿಡ್ತು ಹೆಂಗೆ ಓಕೆ ಫೈನಲ್ ಗೊತ್ತಾಯ್ತಲ್ಲ 850 ಇನ್ಶಿಯಲಲ್ಲಿ ಕಿಂಗ್ ಆದರೆ ಎನ್ ಎಸ್ ಟಾಪಲ್ಲಿ ಕಿಂಗ್ ಅಂದ್ಕೊಳ್ಳಿ ಅಪ್ಪ ಸ್ಟ್ರೈಕ್ ಆಗಿತ್ತು 4-4 ಸತಿನ ಇನ್ಶಿಯಲಲ್ಲಿ 850 ನೋಡಿತ್ತು ಟಾಪಲ್ಲಿ ಎನ್ ಎಸ್ ಹೊಡಿತು ಸೊ ನಿಮಗೆ ಐಡಿಯಾ ಬಂದಿರುತ್ತೆ ಅನಿಸುತ್ತೆ ಅದು ಪವರ್ ಜಾಸ್ತಿ ಇದೆ ಇನ್ಶಿಯಲಲ್ಲಿ ಅದಕ್ಕೆ ಹೊಡಿತಾರೆ ಬಟ್ ಇದು ಟಾಪ್ ಎಂಡ್ ಹೊಡಿತಾರೆ ಒಟ್ಟಿನಲ್ಲಿ ಸಖತ್ತಾಗಿತ್ತು ಆರಾಮಾಗಿ 850 ಕಣ್ಣು ಮುಚ್ಕೊಂತ ಹೋಗ್ಬೋದು ಇನ್ಶಿಯಲ್ಗೆ ಕಾಲೇಜ್ ಯೂಸ್ಗೆ ಎಲ್ಲದಕ್ಕೂ ಬಟ್ 6 ಗೇರ್ಸ್ ಒಂದು ಇಲ್ಲ ಅದೊಂದೇ ಬೇಜಾರು 6 ಗೇರ್ಸ್ ಇಲ್ಲ 250 cc ಕೂಲೆಂಟ್ ಇಲ್ಲ ರೇಡಿಯೇಟ್ರ್ ಇಲ್ಲ ಸೊ ಅದೊಂದೇ ಬೇಜಾರಾಗೋದು ಬಟ್ 250 cc ನಿಮಗೆ 170-180 ಕೊಡ್ತವ್ರಂದರೆ ಕಾಸ್ಟ್ ಕಟ್ಟಿಂಗ್ ಅವೆಲ್ಲ ಮಾಡಲೇಬೇಕು ಸೊ ಅದು ಒಂಥರ ಜೆನ್ಯೂನ್ ರೀಸನ್ನೇ ಸೊ ನಾವೇನು ಹೇಳೋಕ್ಕಾಗಲ್ಲ ಅವೆಲ್ಲ ಬಜಾಜ್ ಅವ್ರಿಗೆ ಬಿಟ್ಟಿದ್ದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಸಿದೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲಸ್ ಬೆಲ್ ಐಕನ್ ಅಂತದಂತ ಮರಿಬೇಡಿ ಸೊ ದಟ್ ನಿಮ್ಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂಟಿಲ್ ದಲ್ ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್ ಜಯ ಅಂಜನೇಯ